ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ಮಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ, ಅದು ಏನು ಅಂತ ತಿಳ್ಕೊಳ್ಳೋಣ. ಗಾಯ್ಸ್, ಅದಕ್ಕಿಂತ ಮೊದಲು ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಓಕೆ ಗಾಯ್ಸ್, ಅದೇನು ಅಪ್ಡೇಟ್ ಅಂತ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ ಅಪ್ಡೇಟ್ ಏನು ಅಂತಂದರೆ, ಈ ವ್ಯಾಲ್ಯುವೇಷನ್ ಇತ್ತಲ್ಲ, ಸೆಕೆಂಡ್ ಸೆಮ್ ವ್ಯಾಲ್ಯುವೇಷನು, ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತೆ. ರಿಸಲ್ಟ್ ಇನ್ನೇನು ಈ ನೆಕ್ಸ್ಟ್ ವೀಕ್ನಲ್ಲಿ ಬರ್ಬೋದು ಅಂತ ಹೇಳಲಾಗುತ್ತೆ. ಇದೇ ಅಪ್ಡೇಟು. ಹಾಗೂ ಈ ಯಾಕಪ್ಪ ಇಷ್ಟು ಬೇಗ ಬಿಡ್ತಾ ಇದ್ದಾರೆ ಅಂತಂದರೆ, ಈಗ ಸೆಕೆಂಡ್ ಸೆಮ್ ರಿಸಲ್ಟು ಹಾಗೂ ಫೋರ್ತ್ ಸೆಮ್ ರಿಸಲ್ಟ್ಗೆ ನಾವು ಕಂಪೇರ್ ಮಾಡಿದರೆ, ಈಗ ಎರಡೂ ಎಕ್ಸಾಮು ಸೇಮ್ ಟೈಮಿಗೆ ಮುಗ್ದಿದ್ದಾವೆ, ಬಟ್ ಫೋರ್ತ್ ಸೆಮ್ ಬಿಡಬೇಕಾಗಿತ್ತು ಅವರು, ಇಲ್ಲ ಸೆಕೆಂಡ್ ಸೆಮ್ ಬಿಡ್ತಾರೆ. ಯಾಕಂತಂದರೆ ಈ ಫೋರ್ತ್ ಸೆಮ್ನವರಿಗೆ ಡೈರೆಕ್ಟಾಗಿ ಫಿಫ್ತ್ ಸೆಮ್ಮಿಗೆ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಈ ಸೆಕೆಂಡ್ ಸೆಮ್ ಮುಗಿದಿದೆ ಅಲ್ಲ, ಇದು ರಿಸಲ್ಟ್ ಬಿಟ್ಟ ನಂತರ ಎಷ್ಟೋ ಜನ ಸ್ಟೂಡೆಂಟ್ಸು ಈ ಏನಪ್ಪ ಅಂತಂದರೆ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚು, ಹಾಗೂ ಈ ಇನ್ನು ಅನೇಕ ರೀತಿ ಅವರು ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಸೆಕೆಂಡ್ ಸೆಮ್ ರಿಸಲ್ಟನ್ನು ಅವರು ಒಂದು ಸ್ವಲ್ಪ ಬೇಗ ಬಿಡ್ತವೆ ಅಂತಂದು ಅನ್ಅಫಿಷಿಯಲ್ಲಾಗಿ ಅವರು ಹೇಳ್ತಾ ಇದ್ದಾರೆ ಅಂತೆ. ಅವರು ಈ ನಾ ಹೇಳಿದ್ದೆ ಅಲ್ಲ, ಇದನ್ನು ಅವರು ಆಫಿಷಿಯಲ್ಲಾಗಿ ಅನೌನ್ಸ್ ಮಾಡಿಲ್ಲ, ಬಟ್ ನಾನು ಕಾಲ್ ಮಾಡಿ ಕೇಳಿ ತಿಳ್ಕೊಂಡೆ. ಓಕೆ, ಇದೇ ರೀತಿ ಅನೇಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದೇ ಅಂದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡಬೇಕು ಅಂತ ಮೋಟಿವೇಟ್ ಆಗುತ್ತೆ, ಹಾಗಾಗಿ ನೀವು ಲೈಕ್ ಮಾಡಿ. ಹಾಗೂ ಈ ಇಯರ್ ಬ್ಯಾಗ್ ಸಿಸ್ಟಮ್ ಬಗ್ಗೆ ಮಾತನಾಡೋದಾದರೆ, ಈಗ ಇಯರ್ ಬ್ಯಾಗ್ ಸಿಸ್ಟಮ್ ಇತ್ತು ಅಂತಂದರೆ ಏನಾಗುತ್ತೆ ಅಂತಂದರೆ, ಇಯರ್ ಬ್ಯಾಗ್ ಸಿಸ್ಟಮ್ ಇತ್ತು ಅಂತಂದರೆ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚನ್ನು ಈ ನಾಲ್ಕರಿಗಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದವ್ರಿಗೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಬಟ್ ಇಯರ್ ಬ್ಯಾಗ್ ಇಲ್ಲ ಅಂತಂದರೆ ನಿಮಗೆ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚು ನೀವು ತಗೋಬೋದು. ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿಬ್ರು ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಇದೇ ರೀತಿ ಅನೇಕ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇತ್ತಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ. ಓಕೆ, ಇದೇ ರೀತಿ ಅನೇಕ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡಿ. ಒಂದು ಸೆಕೆಂಡ್ ಸೆಮ್ಮು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಅದು ಕೂಡ ಒಂದು ಖುಷಿನೇ. ಹಾಗಾಗಿ ಈ ವಿಡಿಯೋನ ನಿಮ್ಮ ಗ್ರೂಪಿನಲ್ಲೂ ಕೂಡ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.